ಹಂತದ ಚುನಾವಣೆ ಬಳಿಕ ಏಳನೇ ತಾರೀಕು ಮೇಲೆ ಈ ಕೇಸ್ ಎಲ್ಲಿಗೆ ಹೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಅನ್ನೋದು ಕುಮಾರಸ್ವಾಮಿ ಹೇಳಿದ್ದಾರೆ. ಸ್ವಾಮಿ ತಾಯಿ ಸಿಸ್ಟರ್ ನೋಡಿ ಸರ್, ಅವರು ಕೇಳಿದ್ದು ಮಾಜಿ ಪ್ರಧಾನಿಯವರ ಮನೆಯದಲ್ವ ಸರ್, ಫ್ರೀ ಆ್ಯಂಡ್ ಫೇರು ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡೆಯುತ್ತಾ ಅಂತ ಹೇಳ್ತಾ ಇದ್ದೆ. ಏಳಲ್ಲ, ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? ಯಾಕೆ ಟೈಮ್ 7 ಗಂಟೆ 7ನೇ ತಾರೀಕು ಗಂಟೆ ಯಾಕೆ ಬೇಕು? ನಾವು ಬಿಚ್ಚಬೇಕಾ? ನಾವು ಯಾರು ಎಲ್ಲಿ ಮೂಲ ಏನು, ಇದ್ರ ಮೂಲ ಏನು, ಯಾರೇನು, ಯಾರ ಹಿನ್ನೆಲೆ ಏನೈತೆ ಅಂತ ಬಿಚ್ಚಬೇಕಾ? ಇವತ್ತು ಯಾರೋ ಟಿವಿ ಪೇಪರ್ ಅವ್ರು ಬರೆದವ್ರಲ್ಲ ನನಗೆ ಯಾವುದೋ ಒಂದು ಆರ್ಟಿಕಲ್ ಯಾರು ಇದಕ್ಕೆಲ್ಲ ಕಾರಣ ಅಂತ. ಅವ್ರ ಫ್ಯಾಮಿಲಿ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ. ಹಾಂ, ಉಪ್ಪು ತಿನ್ನೋ ನೀರು ಕುಡಿಬೇಕು ಅಂತ ಹೇಳಿದ್ರು ನಾವು. ವೈ ಇಸ್ ಚೇಂಜಿಂಗ್ ಸ್ಟ್ಯಾಂಡ್? ನಮ್ಮ ಅವ್ರ ಕುಟುಂಬನೇ ಬೇರೆ, ನಮ್ಮ ಕುಟುಂಬ ಬೇರೆ ಅಂತ ಹೇಳಿದ್ರು. ಟಿಕೆಟೇ ಕೊಡಬಾರ್ದು ಅವ್ರಿಗೆ ಅಂತ ಹೇಳಿದ್ರು. ನಮ್ಮ ಫ್ಯಾಮಿಲಿಲಿ ಯಾರಿಗೂ ನಿಲ್ಲಿಸಲ್ಲ ಅಂತ ಹೇಳಿದ್ರು. ತಪ್ಪಾಯಿತು ಕ್ಷಮಿಸಿ ಅಂತ ಕೇಳಿದ್ರು. ಯಾಕೆ ತಪ್ಪಾಯಿತು ಅಂತ ಕ್ಷಮಿಸಿ ಅಂತ ಕೇಳಿದ್ರು. ಇಟ್ ಈಸ್ ದೇರ್ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ ವಿಚ್ ಆರ್ ಕ್ರಾಫ್ಟ್ ಎವ್ರಿಥಿಂಗ್. ಸರ್, ಪ್ರಜ್ವಲ್ ವಿದೇಶದಲ್ಲಿ ಪಾರಿ ಆಗಿದ್ದಾರೆ ಸರ್, ಇಲ್ಲಿ ರೇವಣ್ಣ ಅಟೆಂಡ್ ಆಗ್ತಾ ಇಲ್ಲ ಹಾಜರಾತಿಗೆ. ಎಸ್ ಐ ಟಿ ಇದ್ದಾರೆ, ಅವರೆಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ. ನಾವು ಅದಕ್ಕೆ ನನಗೆ ಎಲೆಕ್ಷನ್ ಮೂಡಲ್ಲಿ ಇದ್ದೀನಿ. ನಾನಿಂದ ಯಾರು ಮಾತ್ರ ನನಗೆ ಟೈಮ್ ಸಿಕ್ಕಿಲ್ಲ. ಅದಾದಮೇಲೆ ಏನಾದರೂ ನೀವು ಮಾಹಿತಿ ನಮ್ಗೆ ಕೊಟ್ಟರೆ ನಾವೇ ಆ ಮಾಹಿತಿ ಮಾಡ್ತೀವಿ. ಸರ್, ಎರಡನೇ ಹಂತದಲ್ಲಿ ಎಷ್ಟು ಗೆಲ್ತೀರಿ ಸರ್, ನಿಮ್ಮ ಪ್ರಿಡಿಕ್ಷನ್? ಯಾಕಂದ್ರೆ ಕಳೆದ ಬಾರಿ ನಿಮ್ಮ 136 ಅಂತ ಹೇಳಿದ್ರಿ. ಅದೆಲ್ಲ ಆಮೇಲೆ ಟೂರಿಗೆ ಹೇಳ್ತಾ ಇದ್ದೀನಲ್ರಿ, ಹೈಯೆಸ್ಟ್ ನನಗೆ 12 ಗೆಲಕ್ ಚಾನ್ಸ್ ಕಾಣ್ತಾ ಇದೆ. 14 ಅಲ್ಲ ಸರ್? ಲೆಟ್ ಮೀ ಸಿ. ಓಕೆ.